ಹಾಯ್, ಇದು ಮಂಜೇಶ್ ಫ್ರಮ್ 29. ಇವತ್ತಿನ ವಿಡಿಯೋ ಒಂದು ಮಿನಿ ಬೈಸಿಕಲ್ ಪೋರ್ಟಬಲ್ ಪಂಪ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಡೇಸ್ಗಳಲ್ಲಿ ನಾನು ಸಹ ರೈಡ್ ಮಾಡೋ ಟೈಮಲ್ಲಿ ಪಂಚರ್ ಆಗಿ ಸಾಕಷ್ಟು ಕಷ್ಟಪಟ್ಟೆ. ಅವತ್ತು ನನಗೆ ಒಂದು ಪೋರ್ಟಬಲ್ ಪಂಪ್ನ ಬೈ ಮಾಡಬೇಕು ಅಂತ ಅನ್ನಿಸ್ತು. ನಾವು ನಾರ್ಮಲಾಗಿ ರೈಡ್ ಮಾಡಬೇಕಾದ್ರೆ ನಮಗೆ ಬೈಸಿಕಲಲ್ಲಿ ಏರಲ್ಲಿ ವೇರಿಯೇಷನ್ಸ್ ಆದಾಗ ಅಥವಾ ಪಂಚರ್ ಆದಾಗ ನಮಗೊಂದು ಪಂಪ್ನ ಅವಶ್ಯಕತೆ ಬರುತ್ತೆ. ನಾವು ಹೋಗಿರುವಂಥ ಜಾಗದಲ್ಲಿ ಬೈಸಿಕಲ್ ಪಂಪ್ ಆಗಲಿ ಅಥವಾ ಏರ್ನ ಫೆಸಿಲಿಟಿ ಆಗಲಿ ಇರೋದಿಲ್ಲ. ಆ ಟೈಮಲ್ಲಿ ಬೈಸಿಕಲ್ ಒಂದು ಪೋರ್ಟಬಲ್ ಪಂಪ್ನ ಕ್ಯಾರಿ ಮಾಡ್ಕೊಂಡಿದ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಮಿನಿ ಬೈಸಿಕಲ್ ಪೋರ್ಟಬಲ್ ಪಂಪ್ನ ತುಂಬ ರಿಸರ್ಚ್ ಮಾಡಿ ಬೈ ಮಾಡಿದ್ದೀನಿ. ಇವತ್ತು ಈ ಬೈಸಿಕಲ್ ಪಂಪ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ, ಜೊತೆಗೆ ಇದು ಎಷ್ಟು ಎಫೆಕ್ಟಿವ್ ಆಗಿ ಏರ್ನ ಫಿಲ್ ಮಾಡುತ್ತೆ ಮತ್ತು ಈ ಒಂದು ಪ್ರೈಸ್ ರೇಂಜ್ಗೆ ಇದು ವರ್ತಾ, ಬೇರೆ ಪಂಪ್ಗಳು ಕಂಪೇರ್ ಮಾಡಿಕೊಂಡ್ರೆ ಇದು ಯಾವ ರೀತಿ ಕ್ವಾಲಿಟಿ ವೈಸ್ ಯಾವ ಥರ ಇದೆ, ಇಷ್ಟನ್ನ ಈ ವಿಡಿಯೋದಲ್ಲಿ ತಿಳ್ಕೊತೀವಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಇದನ್ನು ನಾನು ಬೈ ಮಾಡಿರುವಂಥದ್ದು ಅಮೆಝಾನಿಂದ ಬೈ ಮಾಡಿದ್ದೀನಿ. ಇದರ ಕಾಸ್ಟ್ ಪ್ರೈಸ್ ಸುಮಾರು 260 ರೂಪಾಯಿ ಇರುತ್ತೆ. ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋದಾದರೆ ಇದರೊಳಗಡೆ ಏನಿದೆ, ಇದು ಯಾವ ಕಲರ್ ಯಾವುದು, ಓಕೆ, ಈ ಥರ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ. ಈ ಪ್ಯಾಕೆಟ್ಗಡೆ ಪಂಪು ಮತ್ತು ಕೆಲವು ಆಕ್ಸೆಸರೀಸ್ಗಳು ಎಲ್ಲ ಇದೆ ಇದರಲ್ಲಿ. ನಾನು ಕಲರ್ಸ್ ಚಾಯ್ಸ್ ಮಾಡಿದ್ದಂಥದ್ದು ಪಿಂಕ್ ಕಲರ್ ಚಾಯ್ಸ್ ಮಾಡಿದ್ದೆ, ಬಟ್ ಇಲ್ಲಿ ನನಗೆ ಸಿಲ್ವರ್ ಕಲರ್ ಪಂಪ್ನ ಬಂದಿದೆ. ಕ್ವಾಲಿಟಿ ವೈಸ್ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಇದನ್ನ ಓಪನ್ ಮಾಡಿದ್ರೆ ಎಲ್ಲಿದೆಯಪ್ಪ ಓಪನ್ನ, ಹಾಂ ಇಲ್ಲಿದೆ, ನಮ್ಮ ಬಟನ್ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಓಕೆ ಓಕೆ ಓಕೆ, ಯಾವಾಗ ಹಿಂಗೆ ಇಟ್ಕೊಂಬೋಣ. ಓಕೆ ನೋಡಿ, ಫಸ್ಟ್ ಬರೋದಾದರೆ ಪಂಪ್ ಇಲ್ಲಿರಲಿ, ಫಸ್ಟು ಇಲ್ಲಿ ಒಂದು ರಬ್ಬರ್ ಕೊಟ್ಟಿದ್ದಾರೆ, ಈ ರಬ್ಬರ್ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಮತ್ತು ಇದು ಪ್ರಿಸ್ಟಾ ವಾಲ್ವ್ ಅಡ್ಜಸ್ಟ್ಮೆಂಟ್, ನಮ್ಮದು ನಾರ್ಮಲ್ ವಾಲ್ವ್ ಇದು, ಪ್ರಿಸ್ಟಾ ವಾಲ್ವ್ ಬೇರೆ ಬರುತ್ತೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ಗೆ ಇದು ಒಂದು ಕ್ಲಿಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇದು ಬೈಸಿಕಲ್ ಮಿನಿ ಪೋರ್ಟಬಲ್ ಪಂಪ್, ತುಂಬ ಚಿಕ್ಕದಾಗಿದೆ. ಎಷ್ಟಿದೆ ಗೊತ್ತಾ, 30 ಸೆಂಟಿಮೀಟರ್ ಇರ್ಬೋದು ಅಷ್ಟೇ, 30 ಸೆಂಟಿಮೀಟ್ರ್ ಇರ್ಬೋದು ಅಷ್ಟೇ, ಅಷ್ಟು ಚಿಕ್ಕದಾಗಿದೆ. ನೋಡಿ ಎಷ್ಟಿದೆ ನೋಡಿ, ನಾನು ಹ್ಯಾಂಡ್ ನೋಡಿಕೊಂಡ್ರೆ ಇಲ್ಲಿಂದ ಹ್ಯಾಂಡಿಂದ ತೊಗೊಂಡ್ರೆ ಒಂದು ಇಷ್ಟದ ಬರುತ್ತೆ ಅಷ್ಟೇ, ತುಂಬ ಚಿಕ್ಕದಾಗಿದೆ. ಓಕೆ, ಮೇಡ್ ಬಂದಿದ್ದು ಅಲ್ಯೂಮಿನಿಯಂ ಮೇಡ್, ಇದು ಪೂರ ಬಾಡಿ ಬಂದು ತುಂಬ ಲೈಟ್ ವೆಯ್ಟ್, ಎಷ್ಟಿರ್ಬೋದು ಗೊತ್ತಾ, ಒಂದು 100 ಗ್ರಾಮ್ ಇರ್ಬೋದು ಅಷ್ಟೇ, ಅಷ್ಟು ತೂಕ ಇರೋದು, ತುಂಬ ಲೈಟ್ ವೆಯ್ಟ್ ಮಾಡಿದ್ದಾನೆ. ಇಲ್ಲೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ, ಅಲ್ಯೂಮಿನಿಯಂ ಪೈಪ್ಗೆ ಇದನ್ನ ಪ್ರೆಸ್ ಮಾಡಿ ಗಮ್ ಹಾಕ್ಬಿಟ್ಟು ಫಿಲ್ ಮಾಡಿಬಿಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಪರವಾಗಿಲ್ಲ, ಚೆನ್ನಾಗಿದೆ, ಅಂತ ಏನು ತೆಗೆದಾಕೋ ಥರ ಏನಿಲ್ಲ. ಇದೆಲ್ಲ ಪ್ಲಾಸ್ಟಿಕ್ ಇದು ಪೂರ. ಮತ್ತು ಇಲ್ಲಿ ವಾಲ್ ಫಿಕ್ಸ್ ಮಾಡೋದಕ್ಕೆ, ನಾರ್ಮಲ್ ವಾಲ್ ಫಿಕ್ಸ್ ಮಾಡೋದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಈಗ ಹಾಕಿ ಫಿಲ್ ಈ ಥರ ಫಿಕ್ಸ್ ಆಗುವಂಥದ್ದು. ಒಂದು ಕ್ಲಿಪ್ ಕೊಟ್ಟಿದ್ದಾರೆ, ಅಂದರೆ ನೀವು ಪೋರ್ಟಬಲ್ ಅಲ್ವಾ ಇದು, ರೈಡ್ ಮಾಡೋ ಟೈಮಲ್ಲಿ ಇದು ಓಪನ್ ಆಗಬಾರ್ದು ಅಂತ. ಈ ರೀತಿ ಕೂತ್ಕೊಳತ್ತೀಗೆ ಈ ಬಂದು ಈ ರೀತಿ ಕೂತ್ಕೊಳತ್ತೆ. ಮತ್ತು ಇಲ್ಲೊಂದು ಫುಟ್ಗೆ, ಈ ಪಾದಕ್ಕೆ ಈ ಥರ ನಾನು ಹೋಲ್ಡ್ ಮಾಡ್ಕೊಳೋದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಇದು ಈ ಥರ ಲಾಕ್ ಆಗುತ್ತೆ, ಎಲ್ಲ ಲಾಕ್, ಇದು ಲಾಕ್ ಆಗುತ್ತೆ, ಚೆನ್ನಾಗಿದೆ. ಮತ್ತು ಓ ಇದು ಕರೆಕ್ಟ್, ನೀವೀಗ ರೈಡ್ ಮಾಡಬೇಕಾದ್ರೆ ಪಂಪ್ನ ಹೆಂಗೆ ಕ್ಯಾರಿ ಮಾಡೋದಕ್ಕಾಗುತ್ತೆ, ಕ್ಯಾರಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಇದನ್ನು ಬಾಟಲ್ ಹೋಲ್ಡರ್ ಇರುತ್ತಲ್ಲ, ಆ ಬಾಟಲ್ ಹೋಲ್ಡರ್ ಸ್ಪೇಸಲ್ಲಿ ಈ ಹೋಲ್ಗಳಿದೆ ಎರಡು, ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು ಜಸ್ಟ್ ಇದನ್ನು ಹೀಗೆ ಇಟ್ಬಿಟ್ರೆ ಸಾಕು, ಕೂತ್ಕೊಂಡ್ಬಿಡುತ್ತೆ. ಓಕೆ, ಕ್ವಾಲಿಟಿ ವೈಸ್ ಪರವಾಗಿಲ್ಲ, ಚೆನ್ನಾಗಿದೆ. ಅಲ್ಯೂಮಿನಿಯಂ ಬಿಲ್ಡು, ತುಂಬ ಸಾಲಿಡ್ ಥರನೇ ಇದೆ, ಇದೆಲ್ಲ ಪ್ಲಾಸ್ಟಿಕ್, ಇದು ಹಾರ್ಡ್ ಪ್ಲಾಸ್ಟಿಕ್, ಗಟ್ಟಿಯಾಗೇ ಇದೆ, ಚೆನ್ನಾಗಿದೆ. ಓಕೆ, ಇನ್ನು ಈ ಪಂಪ್ ಎಷ್ಟು ಎಫೆಕ್ಟಿವ್ ಆಗಿ ಏರ್ನ ಫಿಲ್ ಮಾಡುತ್ತೆ ನೋಡೋಣ, ಬನ್ನಿ. ಓಕೆ, ನಾನು ಏರ್ ಫಿಲ್ ಮಾಡೋದಕ್ಕೆ ಚೆಕಪ್ ಮಾಡೋದಕ್ಕೆ ಫಸ್ಟು ಏರ್ನ ಫುಲ್ಲು ಜೀರೋ ಮಾಡಿಬಿಡೋಣ. ಓಕೆ, ಏರ್ ಫುಲ್ಲು ಜೀರೋ ಮಾಡಿದ್ದೀನಿ ನೋಡಿ, ಫುಲ್ಲು ನಿಲ್ಲಾಗೋಗಿದೆ ಏರು.
ಈ ತುಂಬೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಮತ್ತು ಎಷ್ಟು ಟೈಮ್ ಪಂಪ್ ಮಾಡಬೇಕು ಈ ಪಂಪಲ್ಲಿ ನೋಡೋಣ. ಕೂರಿಸಿ ಲಾಕ್ ಮಾಡ್ರೆ ಲಾಕ್ ಆಗುತ್ತೆ. ಓಕೆ, ತುಂಬ ಸ್ಟ್ರಾಂಗ್ ಆಗಿ ತುಂಬ್ತಾ ಇದೆ, ಫಾಸ್ಟ್ ಆಗಿ ತುಂಬ್ತಾ ಇದೆ, ಫಿಲ್ಲು ಎಫೆಕ್ಟಿವ್ ಆಗಿ ಏರ್ನ ತುಂಬ್ತಾ ಇದೆ ಸ್ನೇಹಿತರೆ. ಅಪ್ಪ ಆಯ್ತಪ್ಪ, ಸುಮಾರು 150 times 150 times ಈ ರೀತಿ ಪಂಪ್ ಮಾಡಿದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ತುಂಬ ಸ್ಟ್ರಾಂಗ್ ಆಗಿ ಕೂತಿದ್ದೆ ನೋಡಿ. ಯಾವ ಥರ ಇದೆ ಅಂದರೆ ಸಾಲಿಡ್ ಥರ ಆಗೋಗ್ಬಿಟ್ಟಿದೆ. ತುಂಬ ಎಫೆಕ್ಟಿವ್ ಆಗಿದೆ ಸ್ನೇಹಿತರೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. 260 rupees ಏನು ತೊಂದರೆ ಇಲ್ಲ, ಆರಾಮಾಗಿ ತೊಗೊಬೋದು. ಏರ್ ತುಂಬಿಸೋ ರೀತಿ ಇದೆಯಲ್ಲ ಅದು ಸಹ ಸ್ವಲ್ಪ ಸಾಲಿಡಾಗಿ ತುಂಬ ಸ್ಟ್ರಾಂಗಾಗಿ ಏರ್ನ ಫಿಲ್ ಮಾಡುತ್ತೆ. ಪರವಾಗಿಲ್ಲ, ನನಗೇನಂತ ಅನ್ನಿಸ್ತು ಅಂತಂದರೆ ಇದು ಬಂದು ಸ್ವಲ್ಪ ಏರ್ ಇದರಲ್ಲಿ ಅಂದರೆ ದೊಡ್ಡ ಪಂಪ್ ಕಂಪೇರ್ ಮಾಡ್ಕೊಳೋಕ್ಕಾಗಲ್ಲ, ಪೋರ್ಟಬಲ್ ಪಂಪ್ ಆಗಿರೋದ್ರಿಂದ ತೊಂದರೆ ಇಲ್ಲ, ನೀವು ಆರಾಮಾಗಿ ತೊಗೊಬೋದು. ಬೇರೆ ಅದರ್ ಪಂಪ್ಗಳು ಕಂಪೇರ್ ಮಾಡಿಕೊಂಡ್ರೆ, ಈ ಒಂದು ಬಿಟ್ವೀನ್ ಅವಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಪ್ರೈಸ್ ರೇಂಜಲ್ಲು ತುಂಬಾ ಕಡಿಮೆ ಇದೆ. ಅದರಲ್ಲಿ ಸ್ಟಾರ್ಟಿಂಗಿಗೆ ಬಂದು 600 rupees ಇದೆ, 2000 ಸಿಗುತ್ತೆ ಪಂಪ್ಗಳು ಬಂದು 600 rupees 250 rupees. ಅದರಿಂದ ಆರಾಮಾಗಿ ತೊಗೊಬೋದು. ಈ ಪಂಪ್ ಏನು ಬೈ ಮಾಡೋವಾಗಿದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಬೈ ಲಿಂಕ್ ಹಾಕಿದ್ದೀನಿ, ಬೈ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಆಗಿ ತುಂಬ ಎಫೆಕ್ಟಿವ್ ಆಗಿ ಏರ್ನ ಫೀಲ್ ಮಾಡುತ್ತೆ. ತುಂಬ ಒಳ್ಳೆ ಕ್ವಾಲಿಟಿ ಇದೆ, ಬಿಲ್ಡ್ ಕ್ವಾಲಿಟಿ ಮಾತ್ರ ಮಾತಾಡೋಹಾಗಿಲ್ಲ, ಆ ರೀತಿ ಆಗಿದೆ. ಅಂಥ ಸ್ಟ್ರಾಂಗ್ ಅಂತ ಹೇಳೋದಕ್ಕಾಗಲ್ಲ, ಒಂದು ರೇಂಜ್ಗೆ ಬಿಲ್ಡ್ ಕ್ವಾಲಿಟಿ ಆ ಪ್ರೈಸ್ ರೇಂಜ್ಗೆ ಚೆನ್ನಾಗಿ ಮಾಡಿದ್ದಾರೆ. ನೀವು ಬಿಟ್ವೀನ್ ಪಂಪು ಮತ್ತು ಅದರ್ ಪಂಪ್ಗಳು ಕಂಪೇರ್ ಮಾಡಿಕೊಂಡ್ರೆ ಪ್ರೈಸ್ ರೇಂಜ್ ತುಂಬಾ ಹೈಕ್ ಇದೆ, ತುಂಬ ಜಾಸ್ತಿ ಇದೆ. ಸ್ಟಾರ್ಟಿಂಗೇ 600 rupees ಇದೆ, ಅಲ್ಲಿಂದ ಬೈ ಮಾಡಬೇಕು ಅಷ್ಟಿಷ್ಟೊಂದು ದುಡ್ಡು ಕೊಟ್ಟು ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ. ಆ ಜಾಗದಲ್ಲಿ ನೀವು ಈ ಒಂದು ಮಿನಿ ಪೋರ್ಟಬಲ್ ಪಂಪ್ನ ಬೈ ಮಾಡ್ಬೋದು ಆರಾಮಾಗಿ 260 rupees. ನಾನು ಇದರ ಬೈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾವುದೇ ಡೌಟ್ ಬಿಡೋದು ಬೇಕಾಗಿಲ್ಲ. ಈ ಪಂಪ್ನ ಧೈರ್ಯವಾಗಿ ಬೈ ಮಾಡಿ, ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಓಕೆ ಓಕೆ ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಹೊಸಬ್ರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋ ಮುಗಿಸೋವಂಥ ಟೈಮ್ ಆಯಿತು. ಓಕೆ, ಟೇಕ್ ಕೇರ್ ಆ್ಯಂಡ್ ಬೈ ಬೈ.